ಬ್ರ್ಯಾಂಡ್ ವೆಲ್ಕಮ್ ಟು ನಮ್ಮ ಗುರುಗಳು ನಾನು ಯೂಶಲಿ ಯಾರಿಗೂ ಬಕೆಟ್ ಹಿಡಿಯಲ್ಲ ಬಟ್ ಇವ್ರಿಗೆ ಮಾತ್ರ ಕಾಲ್ ಬೇಕಾದ್ರೆ ಇಟ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ಅವ್ರು ನಮ್ಮ ಗುರುಗಳಲ್ವೇ ಮ್ಯಾಮ್ ಹೆಂಗಿದೀರಾ ನೋಡಿದ್ರಾ ನಾನು ಎಷ್ಟೇ ಕಾಲು ಇಳಿಬೋದು ಏನೇ ಮಾಡ್ಬೋದು ಮ್ಯಾಮ್ ಪಕ್ಕ ಬಂದಾಗ ಮಾತ್ರ ಒಂದು ಸ್ವಲ್ಪ ನಂದು ಅಥವಾ ಏನೋ ಭಯ ಇದೆ ಸೊ ಹಂಗಾಗಿ ಮ್ಯಾಮ್ ನಿಷ್ಣೇ ಇಂಟರ್ವ್ಯೂ ಇಟ್ಟಿಲ್ಲ ಲೆಕ್ಕ ಇಟ್ಟಿಲ್ಲ ಸೊ ನಿಮ್ಗೆ ಇಂಟರ್ವ್ಯೂನಲ್ಲಿ ನಲ್ಲಿ ತುಂಬ ಜಾಸ್ತಿ ಕೇಳಿರುವಂಥ ಒಂದು ಪ್ರಶ್ನೆ ಏನು ದ ಮೋಸ್ಟ್ ಕಾಮನ್ ಆಸ್ಟ್ ಕ್ವೆಶನ್ ಅದೇ ನೀವು ಯಾವಾಗ ಇಂಡಸ್ಟ್ರಿ ಬಂದ್ರಿ ಹೇಗೆ ಹಾಡು ಸ್ಟಾರ್ಟ್ ಆಯಿತು ಯಾರು ನಿಮ್ ಗುರುಗಳು ಅಲ್ಲಿಂದ ಅದೇ ಹಾಗಾಗಿ ಈ ಇಂಟರ್ವ್ಯೂ ನಲ್ಲಿ ಅದು ಯಾವ್ದು ಇರಲ್ಲ ಓಕೆ ನೆಕ್ಸ್ಟ್ ನಾವು ಮಂಜುಲಾ ಮ್ಯಾಮ್ ನೀವು ಇಂಟರ್ವ್ಯೂಸ್ ನಲ್ಲಿ ಯೂಸ್ ಬೋಲ್ಡಾ ಅಥವಾ ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಯಾಕೆ ಓಕೆ ಕೆಲವರು ಕೇಳ್ತಾರಲ್ವಾ ನಿಮ್ಗೆ ಯಾರು ಇಷ್ಟ ಮ್ಯೂಸಿಕ್ ಡೈರೆಕ್ಟರ್ ಅಂತೆಲ್ಲ ಕೇಳ್ತಾರೆ ಅವ್ರು ಎಲ್ರು ಇಷ್ಟ ಅಂತ ಹೇಳಿದಾಗ ಅದು ಡಿಪ್ಲೊಮಸಿ ಅಂತ ಅನ್ಸುತ್ತೆ ಬಟ್ ಇರೋ ಫ್ಯಾಕ್ಟ್ ಅದು ಸಿಂಗರ್ ನಿಮ್ಗೆ ಎಲ್ಲಾ ಸಂಗೀತ ನಿರ್ದೇಶಕರು ಬೇಕು ಸೊ ದಟ್ ಎಲ್ಲರು ಕಂಪೋಸ್ ಮಾಡೋ ಹಾಡನ್ನ ನೀವು ಹಾಡಿದೀರ ಏನ್ ಹಾಡೋ ಒಂದು ಚಿಂತೆನಲ್ಲಿ ಇನ್ನು ಮುಂದಕ್ಕೂ ಇರ್ತೀರಿ ಆ ಸೋ ಇವತ್ತು ನೀವು ಎಷ್ಟೊಂದು ಜನಗಳಿಗೆ ಗುರುಗಳು ತ್ರೂ ಸಾಧನಾ ಮ್ಯೂಸಿಕ್ ಸ್ಕೂಲ್ ಇವತ್ತು ನೀವು ಮತ್ತೆ ಯಾರ್ಗಾರು ಶಿಷ್ಯ ಆಗ್ತೀರಾ ಅಂದರೆ ಯಾರಿಗಾಗ್ತೀರಾ ನನಗೆ ಪರ್ವೀನ್ ಸುಲ್ತಾನ ಶಿಷ್ಯ ಆಗ್ಬೇಕಂತ ಮುಂಚೆಯಿಂದನೂ ಆಸೆ ಇತ್ತು ಅಪ್ರೋಚ್ ಕೂಡ ಮಾಡಿದ್ದೆ ಬಾಂಬೆಗೆ ಬಂದ್ಬಿಡು ನಮ್ಮನೇಲೆ ಇರು ಅಂತೆಲ್ಲ ಹೇಳಿದ್ರು ಸಾಧನಾ ಇಲ್ಲ ಅಂದ್ರೆ ನೈನ್ಟಿ ಒನ್ ಅಲ್ಲಿ ಅಲ್ಲಿ ಓಟ್ ಹೋಗ್ತಾ ಇದ್ದೆ ನಾನು ಪರವೀನ್ ಸುಲ್ತಾನ ಅವರ ಶಿಷ್ಯ ಅಲ್ಲಿ ಓಟೋಗ್ತಿದ್ದೆ ಸೊ ಅದೊಂದು ಇನ್ನು ಲಿಂಕ್ ಇನ್ಕಂಪ್ಲೀಟ್ ಆಗಿದೆ ಇವತ್ತಿಗು ಶಿಷ್ಯ ಆದ್ರೆ ಅವರಿಗೆ ಆಗ್ತೀರಾ ನೀವು ನಮ್ಮ ಇಡೀ ಕರ್ನಾಟಕಕ್ಕೆ ಮಂಜುಳ ಗುರ್ರಾಜ್ ಅವರು ಅಕಸ್ಮಾತ್ ಒಂದು ಹೆಸರು ಬೇರೆ ಬದಲಾಯಿಸ್ಕೋಬೇಕು ಅಂದರೆ ಮಂಜುಳ ಗುರುರಾಜ್ ತೆಗೆದರೆ ಬೇರೆ ಏನಾಗಿರ್ಬೋದು ನಿಮ್ಮ ಹೆಸರು ಆಗಿರ್ತಿತ್ತು ಅಂದರೆ ನನ್ನ ಇಷ್ಟದ್ದು ಮಂಜುಳಾ ಇದರಲ್ಲೇ ಓಕೆ ಅನಿಸುತ್ತೆ ಎಲ್ರಿಗೂ ಮಂಜುಳಾ ಬರೀ ಮಂಜುಳಾ ಅಂದರೆ ಅವರು ನಮ್ಮ ಸ್ಕ್ರೀನ್ ಮಂಜುಳಾ ಅವರು ಬರ್ತಾರೆ ಸೊ ದಿಸ್ ಇಸ್ ನಾವು ಸ್ವಲ್ಪ ರ್ಯಾಪಿಡ್ ಫೈವರ್ ಕ್ವೆಶನ್ಸ್ ಕಡೆಗೆ ಬರ್ತೀನಿ ಸೊ ಇವತ್ತು ನೀವು ಸಿಂಗರ್ ಆಗಿರ್ಲಿಲ್ಲ ಅಂದರೆ ನೆಕ್ಸ್ಟ್ ಯಾವ ಪ್ರೊಫೆಷನ್ ಮುಖಾಂತರ ಆಚೆಗೆ ಬರ್ತಾ ಇದ್ರಿ ಸಿಂಗರ್ ಅಂದ್ರೆ ಅದರಲ್ಲಿ ಗುರುಗಳು ಬಂದ್ಬಿಡುತ್ತೆ ಸಾಧನ ಇನ್ಕ್ಲೂಡೆಡ್ ಅದಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ರಿ ಮೋಸ್ಟ್ಲಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ಕನಸು ಇತ್ತು ಹೌದು ಆಯುರ್ವೇದಿಕ್ ಡಾಕ್ಟರ್ ಬಟ್ ನನಗೆ ಆ ವೈಟ್ ಕೋಟ್ ಹಾಕೊಂಡು ಓಡಾಡೋದು ಸ್ಟೆಥಸ್ಕೋಪ್ ಇಟ್ಕೊಂಡು ಅವೆಲ್ಲ ಬಹಳ ಇಷ್ಟ ಆಯ್ತು ಜೋರ ಕ್ಯಾಮ್ರಾ ಕಂಡ್ಬಿಡಿ ಮೊದ್ಲು ಏ ಕಣ್ ದೊಡ್ಡದಾಗಿದೆ ನಿಮಗೆ ಸುಮಾರು ಜನ ಗೊತ್ತಿಲ್ಲ ಮ್ಯಾಮ್ ದ ಸೆನ್ಸ್ ಆಫ್ ಹ್ಯೂಮರ್ ಅಮೇಸಿಂಗ್ ಆಗಿದೆ ಜಾಸ್ತಿ ಯಾರು ಮುಂದೆ ತೋರಿಸ್ಕೊಡಲ್ಲ ಇವತ್ತು ನೋಡೋಣ ಎಷ್ಟು ಕಾಲಲ್ಲಿ ಒಂದು ಪ್ರೊಸೆಸ್ ಅಲ್ಲಿ ನನಗೆ ಎಳಿತಾರೆ ಕಾಲು ಅಂತ ಮ್ಯಾಮ್ ಮುಂದೆ ಮಂಜುಲಾ ಗುರುರಾಜ್ ಆಗಿ ನಿಮ್ಮ ಇಡೀ ಜರ್ನಿ ನಲ್ಲಿ ನಿಮ್ದು ಟಾಪ್ ತ್ರೀ ಮೂಮೆಂಟ್ ನಾಪಿಸ್ಕೊಡಿ ಒಂದು ವೆರಿ ಫಸ್ಟ್ ಸ್ಟೇಟ್ ಅವಾರ್ಡ್ ಆಸ್ ಬೆಸ್ಟ್ ಫಿಮೇಲ್ ಪ್ಲೇ ಸಿಂಗರ್ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ಕರ್ನಾಟಕದ ಸಿಕ್ಕಾಗ ಅದು ಮರೆಯಕ್ಕಾಗಲ್ಲ ಒಂದು ಸಂತೋಷಕ್ಕೆ ಅದು ದುಃಖಕ್ಕೂ ಅದೇ ಜ್ಞಾಪಿಸ್ಕೋತೀನಿ ಯಾಕಂದ್ರೆ ನಮ್ಮ ತಂದೆಗೆ ಕಾಲು ಆಕ್ಸಿಡೆಂಟ್ ಆಗ್ಬಿಟ್ಟು ಅಲ್ಲಿ ಇದ್ರು ನಾನು ಬರ್ತೀನಿ ಹೋಗು ಅಂತ ಇದ್ರು ಸೊ ಹತ್ಕೊಂಡು ಹೋಗಿದ್ದೆ ಅಲ್ಲಿ ಪ್ರಶಸ್ತಿ ತೊಳೋಗ ಸೊ ಎರಡು ತರ ಸಿಹಿ ಬೆಳದಿಂಗಳ ಬಾಲೆಗೆ ಫಸ್ಟ್ ಟೈಮ್ ವರ್ಲ್ಡ್ ಫಿಲಮ್ ಹಿಸ್ಟ್ರಿಲೇನೆ ಬೆಸ್ಟ್ ವಾಯ್ಸ್ ಅನ್ನೋ ಅವಾರ್ಡು ನನಗೆ ಸಿಕ್ಕಿದ್ದು ಸೊ ಸ್ಪೆಷಲ್ ಜ್ಯೂರಿ ಅವಾರ್ಡು ಅದೊಂದು ನನ್ನದಲ್ಲದೆ ಇರೋ ಕ್ಷೇತ್ರ ಅದು ನಿನ್ನ ಥರ ನೀನು ಮಾತಾಡೋದಿರತ್ತೆ ಸೊ ಮಾತಾಡೋದೊಂದು ಕಲೆ ಇವ್ಳು ಅಂದ್ಕೊಂಡೇ ಇರಲಿಲ್ಲ ಇವಳು ಈ ಥರ ಇರ್ತಾಳೆ ಅಂತ ಎಷ್ಟು ಎಷ್ಟು ಮುಗ್ಧವಾಗಿದ್ಲು ಪುಟ್ಟ ಪಾಪ ಇದ್ದಾಗ ಇವಾಗ ನೋಡಿದ್ರಿ ನಾನು ಸ್ಟಾಪ್ ಮಾತಾಡ್ತಾ ಇದ್ದಾಳೆ ಅಪ್ಕಾ ಇದೆ ನನ್ಗೆ ಇಷ್ಟು ಸಿಕ್ಸ್ ಇಯರ್ ಓಲ್ಡ್ ಫಸ್ಟ್ ಟೈಮ್ ನನ್ನ ಸ್ಕೂಲಿಗೆ ಬಂದಾಗ ಫ್ರಾಕ್ ಹಾಕೊಂಡು ನಮ್ಮ ನಮ್ಮಅಮ್ಮನ ಜೊತೆ ಇಷ್ಟು ಇಷ್ಟ ನಮ್ಮಅಮ್ಮ ನಾನ್ ನೋಡಿದ್ರೆ ಅವ್ರ ಅರ್ಧ ಬಂದಾಗ ನನ್ಗೆ ಇವತ್ಗೂ ಒಂದ್ ಜೀನ್ ಅಪ್ಕ ಇದೆ ಈ ನೀವು ಆನ್ಯುವಲ್ ಡೇ ಸೆರೆಮನಿ ಎಲ್ಲ ಮಾಡಿದಾಗ ನಾನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಿದಾಗ ಯಾವಾಗ್ಲೂ ನಂದೊಂದ್ ಹ್ಯಾಬಿಟ್ ಅಮ್ಮನ್ ಮುಖಾನೇ ನೋಡ್ಕೊ

ಪುಣ್ಯ ಅನ್ಬೇಕೋ ಅಥವಾ ಏನು ಆ ಲೆವೆಲ್ಗೆ ಇನ್ನೂ ಬಂದಿಲ್ಲ ಅಂತ ನೋಡಿದ್ರ ಮ್ಯಾಮ್ ದ ಸೆನ್ಸ್ ಆಫ್ ಹ್ಯೂಮನ್ ನಿಧಾನ ಕಾಚೆಗೆ ಬರ್ತಾ ಇದೆ ಅರ್ಥ ಆದರೆ ನಿಮಗೆ ಅರ್ಥ ಆದಂಗದು ಅದು ಹಾಂ ನಿಮಗೆ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಕಡೆಗೆ ಏನಾರು ಹೋಗೋ ಚಿಂತೆ ಮಾಡ್ತಾ ಇದ್ದೀನಿ ಫಿಲಮ್ಗೆ ಮಾಡಿಲ್ಲ ಅಷ್ಟೇ ಏಯ್ಟಿ ಒನ್ ಇಂದನೇ ಇನ್ನು ಆ್ಯಕ್ಚುಲಿ ಆಕಾಶವಾಣಿಯಲ್ಲಿ ಹಾಡುವಾಗ ನಾನೇ ಕಂಪೋಸ್ ಮಾಡ್ಕೊಂಡು ನಾನೇ ಹಾಡ್ತಿದ್ದೆ ಗೊತ್ತೇ ಇಲ್ಲ ಅದು ಬೇರೆ ಕಲಿಯೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಆನ್ ದಿ ಸ್ಪಾಟ್ ಅಲ್ಲೇ ಕಂಪೋಸ್ ಮಾಡೋದು ಅಲ್ಲೇ ಹಾಡೋದು ಆಮೇಲೆ ಯಾರೋ ಹೇಳ ಯಾಕ್ರಿ ಮ್ಯೂಸಿಕ್ ಇದಕ್ಕೆ ಅಂದಾಗ ಹೌದಾ ಅಂದ್ಬಿಟ್ಟು ಆಕಾಶವಾಣಿಗೆ ಹಾಕಿ ಆಮೇಲೆ ಟಾಪ್ ಮ್ಯೂಸಿಕ್ ಕಂಪೋಸರ್ ಅದೇ ಮಂಜುಲಾ ಮ್ಯಾಮ್ ಸಿಂಗರ್ ಆಗ ಆಚೆಗೆ ಬಂದಿರಬಹುದು ಅಂದ್ರೆ ತುಂಬಾ ಹತ್ರ ಆಗಿರ್ಬೋದು ಬಟ್ ಅವರು ಕಂಪೋಸ್ ಕೂಡ ಮಾಡ್ತಾರೆ ಮ್ಯಾಮ್ ಸಡನ್ ಆಗಿ ಬಂದ್ಬಿಟ್ಟು ಯಾರೋ ನಿಮ್ಗೆ ಗುಂಡ ಗೋಳಿನ ಅಂದ್ರೆ ಯಾರು ಹೇಳ್ಕೋದಿರ ಇಲ್ಲಪಾ ಯಾಕೆ ಬರೀ ಹಾಡಲ್ಲಿ

ಅದೆಷ್ಟೋ ಜನ ಓಡೋಗ್ತೀನಿ ಅಂತ ಓಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು ಅವರು ಒಳ್ಳೆ ರನ್ನರು ಸೊ ಇವಾಗ ಅರ್ಥ ಆಯ್ತಾ ಸಿಂಗಿಂಗ್ ಕ್ಷೇತ್ರದಲ್ಲಿ ಅವ್ರದ್ದು ರನ್ ತುಂಬಾ ಯುನೋ ಏಟೀಸ್ ಅಂಡ್ ನೈಂಟೀಸ್ ನ ಟಾಪ್ ಇದು ಕನ್ನಡ ಪ್ಲೇಬ್ಯಾಕ್ ಸಿಂಗರ್ ನೀವು ಗ್ರೇಟ್ ರನ್ ಸೊ ಇವಾಗ ಅರ್ಥ ಆಯ್ತು ಓಕೆ ದಟ್ ಇಸ್ ಒನ್ ನೆಕ್ಸ್ಟ್ ಇನ್ನೊಂದು ನಾನು ಕರಾಟೆ ಕಲ್ತಿದೀನಿ ಆ ಓಕೆ ಮೇಡಮ್ ಅದು ಏನಾರ್ ಇಂಪಾರ್ಟೆಂಟ್ ನೈಫ್ ತಗೊಂಡು ಯಾರಾದರೂ ಚುಚ್ಚಕ್ಕೆ ಬಂದ್ರೆ ಹೌ ಟು ಪ್ರೊಟೆಕ್ಟ್ ಮೈ self ಅನ್ನದು ಅದರದು ಟ್ರೈನಿಂಗ್ ತಗೊಂಡಿದ್ದೀನಿ ಓಕೆ ಸೆಲ್ಫ್ ಡಿಫೆನ್ಸ್ ಓಕೆ ಮೂರನೇದು ಒಳ್ಳೆ ಅಡಿಗೆ ಮಾಡ್ತೀನಿ ಒಳ್ಳೆ ಅಡಿಗೆ ಸೊ ಈಗ ನಿಮ್ಮ ಫೇವರಿಟ್ ಅಡಿಗೆ ಯಾವುದು ಯಾರಾದರೂ ಮನೆಗೆ ಬಂದ ತಕ್ಷಣ ಓಕೆ ಯಾವುದು ನಿಮ್ಮ ಮೋಸ್ಟ್ ಫೇಮಸ್ ಫೇಮಸ್ ಅಡಿಗೆ ನೀವು ಎಲ್ರಿಗೂ ಬಾರ್ಸೋ ಮಾಡ್ತೀರಾ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಆಮೇಲೆ ವೆಜಿಟೇಬಲ್ ಕಟ್ಲೆಟ್ ನನ್ನ ಇಷ್ಟದ್ದು

ಡೋಂಟ್ ಮ್ಯಾಮ್ ಆಫ್ ಅಂತ ಐದು ವಿಚಾರಗಳು ಇದು ನೀವು ಕನ್ನಡ ಭಾಷೆ ಬಗ್ಗೆ ಅವಮಾನಕರವಾಗಿ ಮಾತಾಡೋದು ಕನ್ನಡ ಗೊತ್ತಿದ್ರು ಸುಮ್ಮನೆ ಏನೋ ಸ್ಟೈಲಾಗಿ ಇಂಗ್ಲಿಷ್ ಮಾತಾಡೋನ್ ಕಂಡ್ರಾಗಲ್ಲ ನನಗೆ ಆಮೇಲೆ ನಮ್ಮ ಭಾರತ ನಮ್ಮ ದೇಶವನ್ನ ಅಲ್ಲಗೇಳ ಮಾತಾಡೋದು ಅದಿಷ್ಟ ಆಗಲ್ಲ ನನಗೆ ಆಮೇಲೆ ಸ್ತ್ರೀಯರನ್ನ ಎಸ್ಪೆಷಲಿ ಕಂಡಮ್ ಮಾಡಿ ಮಾತಾಡೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ ಆಮೇಲೆ ಪರ್ಸನಲ್ ಥಿಂಗ್ಸ್ ಕೆಲವರು

ಹ್ಮ್ ಸೌಂಡ್ ಆಫ್ ಮ್ಯೂಸಿಕ್ ಇಂದ ಸಾಧನಾ ಮ್ಯೂಸಿಕ್ ಸ್ಕೂಲ್ ಬಂದಿದ್ದು ಸೌಂಡ್ ಆಫ್ ಮ್ಯೂಸಿಕ್ ಅದಿಲ್ಲ ಇವಾಗ ಅಂದ್ರೆ ಫ್ರೀಲಾನ್ಸ್ ಆಗಿ ಎಲ್ಲಾರು ಮುಂಚೆ ತಂಡಗಳು ಇರ್ತಿತ್ತು ಇವಾಗ ಆ ತರದ್ದೆಲ್ಲ ಇಲ್ಲ ಇವಾಗ ಮಧುರ ಮಧುರ ವಿ ಮಂಜುಳಗಾನ ಅಂತ ಒಂದು ನಡೆಯುತ್ತೆ ದೂರದರ್ಶನದು ಅದಕ್ಕೂ ಅದಕ್ಕೆ ಅಂತ ಅದೊಂದು ಸೌಂಡ್ ಆಫ್ ಮ್ಯೂಸಿಕ್ ಅಲ್ಲಿ ಹೋಗುತ್ತೆ ಸೊ ಇವತ್ತಿನ ದಿವಸ ಆರ್ಕೆಸ್ಟ್ರಾ ಟ್ರೆಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಯು ಥಿಂಕ್ ದಟ್ಸ್ ಅ ಗುಡ್ ಥಿಂಗಾ ಅಥವಾ ಇಸ್ ಇಟ್ ಅ ಬ್ಯಾಡ್ ಥಿಂಗ್ ಇಲ್ಲ ಯಾವತ್ತಿದ್ರೂ ಲೈವ್ ಆರ್ಕೆಸ್ಟ್ರಾ ಅಂದರೆ ಅದು ನಿಜವಾಗ್ಲೂ ಲೈವೇ ಅದೊಂಥರ ತುಂಬ ಜೀವಂತಿಕೆ ಇರುತ್ತೆ ಸೊ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನಾನು ಫಸ್ಟ್ ಸ್ಟೇಜ್ ಹತ್ತಿದ ಆರು ವರ್ಷದ ಹುಡುಗಿ ನಾನು ಆರ್ಕೆಸ್ಟ್ರಲ್ಲಿ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಜನಗಳದ್ದು ಇಂಟ್ರಾಕ್ಷನ್ ತುಂಬ ಚೆನ್ನಾಗಿರುತ್ತೆ ಲೈವ್ ಹಾಡುವಾಗ ಅದು ಯಾವ್ರಿಗೂ ನಾವು ಅದು ಯಾವತ್ತು ಇದಾಗಲ್ಲ ನನ್ನ ಪ್ರಕಾರ ಓ ಎಷ್ಟೊಂದು ನನ್ನ ಕೋಟ್ ಫುಲ್ಲು ಪಿನ್ಗಳು ಎಲ್ಲಾ ದುಡ್ಡು ಹಾರಗಳು ಹಾಕೋದೇನು ಆಮೇಲೆ ತೆಗಲಿ ಬೇಡ ಮನೇನು ಹಂಗೆ ಮನೆಗೆ ಹೋಗ್ಬೇಕು ಅಂತ ಹೇಳೋದು ಮೈ ತುಂಬಾ ದುಡ್ಡು ಹಂಗೆ ಚುಚ್ಚಿಸ್ಕೊಂಡು ಹೌದು ಹಾಯ್ ನಾನು ಮಂಜುಳಾ ಗುರುರಾಜ್ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ